ಅವಳಿ ನಗರದ ಜನರು ಇನ್ಮುಂದೆ ತೆರಿಗೆ ಕಟ್ಟಲು ಕ್ಯೂ ನಿಲ್ಲುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿಯೇ ಕುಳಿತು ಆಸ್ತಿ ತೆರಿಗೆ ಪಾವತಿಸುವ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮುಂದಾಗಿದೆ. ಈ ಹಿಂದೆ ಪಾಲಿಕೆ ವ್ಯಾಪ್ತಿಯಲ್ಲಿನ ವಲಯ ಸಹಾಯಕ ಕಚೇರಿ ಹಾಗೂ ಹುಬ್ಬಳ್ಳಿ ಧಾರವಾಡ ಒನ್ ಸೆಂಟರ್ನ ಕೌಂಟರ್ಗಳಲ್ಲಿ ತೆರಿಗೆ ಪಾವತಿ ಮಾಡಲಾಗುತ್ತಿತ್ತು. ಕೌಂಟರ್ಗಳಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಿಂತರೂ ಕೂಡ ತೆರಿಗೆ ಪಾವತಿಸಲಾಗದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇದೀಗ ಆ್ಯಪ್ ಮೂಲಕ ಆಸ್ತಿ ತೆರಿಗೆ ಕಟ್ಟುವ ವ್ಯವಸ್ಥೆ ಜಾರಿಯಾದರೆ ಜನರ ಸಮಯ ಉಳಿಯುತ್ತದೆ ಅಂತಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು. ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಆಸ್ತಿ ತೆರಿಗೆ ಸಂಗ್ರಹ ಇದೆ, ಅದನ್ನು ಈ ವರ್ಷ ಕೊರೋನಾ ಬಂದಿದ್ದರಿಂದ ಮತ್ತು ಲಾಕ್ಡೌನ್ ಎಲ್ಲ ಇದ್ದಿದ್ದರಿಂದ ಆನ್ಲೈನ್ ಮೂಲಕ ತೆರಿಗೆ ಸಂಗ್ರಹಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ವಿ. ಅದರಲ್ಲಿ ಕೆಲವೊಂದು ಸಲಹೆಗಳು ಸಾರ್ವಜನಿಕರಿಂದ ವ್ಯಕ್ತವಾಗಿತ್ತು. ಬೇರೆ ಬೇರೆ ಇಲಾಖೆಯಲ್ಲಿ ಈ ಆ್ಯಪ್ಗಳ ಮೂಲಕ ಅಂದರೆ ಗೂಗಲ್ ಪೇ, ಫೋನ್ಪೇ, ಇತರೆ ಮೊಬೈಲ್ ವ್ಯಾಲೆಟ್ಗಳ ಮೂಲಕ ತೆರಿಗೆಗಳನ್ನು ಅಥವಾ ಟ್ಯಾಕ್ಸ್ಗಳನ್ನು ನಾವು ಕಟ್ತೀವಿ. ಅದೇ ರೀತಿ ನಮಗೆ ಇಲ್ಲೂ ಕೂಡ ಕಟ್ಟೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ಅದರ ಪ್ರಯುಕ್ತ ನಾವು ಬ್ಯಾಂಕ್ಗಳ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಈಗ ಯು ಪಿ ಐ ಅಥವಾ ಈ ರೀತಿ ಆ್ಯಪ್ಗಳ ಮೊಬೈಲ್ ವ್ಯಾಲೆಟ್ಗಳ ಮೂಲಕ ಪೇಮೆಂಟ್ ಮಾಡೋದಕ್ಕೆ ನಾವು ರೆಡಿ ಮಾಡಿದ್ದೀವಿ ಯು ಪಿ ಐ ಮೂಲಕ. ಅದಕ್ಕೆ ಈಗ ಸದ್ಯದಲ್ಲೇ ಚಾಲನೆ ಕೊಡ್ತೀವಿ. ಇದು ಹುಬ್ಳಿ ಧಾರವಾಡ ಟೂ ಟೈರ್ ಸಿಟಿ ಇರೋದರಿಂದ ಮತ್ತು ಆಲ್ಮೋಸ್ಟ್ ಎಲ್ಲ ಎಜುಕೇಟೆಡ್ ಭಾಳಷ್ಟು ಜನ ಈ ರೀತಿ ಡಿಜಿಟಲ್ ಲಿಟ್ರಸಿ ಇರೋದರಿಂದ ಭಾಳಷ್ಟು ಜನ ಇದಕ್ಕೆ ಉಪಯೋಗ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೆಕ್ ಭಾಳಷ್ಟು ಜನ ಯಂಗರ್ ಜನ್ರೇಷನ್ ಎಸ್ಪೆಷಲಿ ಹಳಬರು ಇದ್ದರೂ ಕೂಡ ಅವ್ರ ಮಕ್ಕಳು ಅವ್ರ ಮನೆಯಲ್ಲಿರ್ತಕ್ಕಂಥವ್ರು ಮೊಬೈಲ್ ವ್ಯಾಲೆಟನ್ನು ಯೂಸ್ ಮಾಡಿ ಅನುಭವ ಇರ್ತದೆ. ಆಲ್ಮೋಸ್ಟ್ ಎಲ್ಲರೂ ದೈನಂದಿನ ಚಟುವಟಿಕೆಗಳಿಗೆ ಈಗ ವ್ಯವಹಾರಗಳಿಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದಾರೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗ್ತದೆ. ಕೂಡ ಕರೆಂಟ್ ಬಿಲ್ಲು ನೀರಿನ ಬಿಲ್ ಹೆಂಗೆ ಹೆಸ್ಕಾಮ್ದು ಅಥವಾ ವಾಟರ್ ಬೋರ್ಡ್ದೆಲ್ಲ ಕಟ್ತಾರೆ, ಎಸ್ಪೆಷಲಿ ಹೆಸ್ಕಾಮ್ದು, ಅಲ್ಲಿ ಕೂಡ ಯು ಪಿ ಐ ಇದೆ. ಅದೇ ರೀತಿ ನಾವು ಇಲ್ಲಿ ವ್ಯವಸ್ಥೆಯನ್ನು ಈಗ ಅಳವಡಿಸ್ಕೊಂಡಿದ್ದೀವಿ. ಸದ್ಯಕ್ಕೆ ಎರಡು ಬ್ಯಾಂಕ್ ಇದೆ, ಒಂದು ಯೆಸ್ ಬ್ಯಾಂಕ್ ಮತ್ತು ಎಚ್ ಡಿ ಎಫ್ ಸಿ ಇದೆ. ಮುಂದೆ ಬೇರೆ ಬ್ಯಾಂಕ್ಗಳು ಕೂಡ ಆ್ಯಕ್ಸೆಸ್ ಕೂಡ ಉತ್ಸಾಹ ತೋರಿಸಿದೆ, ಬೇರೆ ಬ್ಯಾಂಕ್ಗಳು ಕೂಡ ಇದಕ್ಕೆ ಉತ್ಸುಕತೆ ತೋರಿಸಿದ್ದಾವೆ. ಬಟ್ ಕೆಲವೊಂದು ಬ್ಯಾಂಕ್ಗಳು ಅದಕ್ಕೆ ಟ್ರಾನ್ಸಾಕ್ಷನ್ ಅಮೌಂಟನ್ನು ಹಾಕೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು. ಹಾಗಾಗಿ ನಾವು ಅದನ್ನು ಅವರಿಗೆ ಒಡಂಬಡಿಕೆ ಮಾಡಿಕೊಂಡಿಲ್ಲ. ಈ ಪ್ರಸ್ತುತ ಮಾಡಿಕೊಂಡಿರೋ ಬ್ಯಾಂಕ್ಗಳಲ್ಲಿ ಅವರು ಟ್ರಾನ್ಸಾಕ್ಷನ್ ಚಾರ್ಜಸ್ಸನ್ನು ಪಬ್ಲಿಕ್ಕಿಗೆ ಹಾಕೋದಿಲ್ಲ, ಆದರೆ ಪಬ್ಲಿಕ್ಕಿಗೆ ಆಗೋದಿಲ್ಲ, ಟ್ಯಾಕ್ಸ್ ಮಾತ್ರ ಅವರು ಡೆಪಾಸಿಟ್ ಮಾಡ್ಬೋದು. ಆ್ಯಪ್ಗೇನು ಹೆಸರು ಕೊಟ್ಟಿಲ್ಲರಿ, ಜಸ್ಟ್ ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಷ್ಟೇ, ಹೆಸರನ್ನು ಏನೂ ಕೊಟ್ಟಿಲ್ಲ. ತಾವು ಮಾಧ್ಯಮದ ಸ್ನೇಹಿತರು ಏನಾದರೂ ಒಳ್ಳೆ ಆಕರ್ಷಕ ಟೈಟಲನ್ನು ಕೊಟ್ಟರೆ ಅದನ್ನು ಇಡ್ಬೋದು. ಈಗಾಗಲೇ ಎಲ್ಲೆಡೆಯೂ ಆ್ಯಪ್ ಮೂಲಕ ವಿದ್ಯುತ್ ವಾಟರ್ ಬಿಲ್, ಜನ ಬಳಕೆಯ ಶುಲ್ಕಗಳನ್ನು ಆನ್ಲೈನ್ ಮೂಲಕ ಪಾವತಿಸುವ ವ್ಯವಸ್ಥೆ ಜಾರಿಯಲ್ಲಿದೆ. ಅದೇ ವ್ಯವಸ್ಥೆಯನ್ನು ಆಸ್ತಿ ತೆರಿಗೆ ಪಾವತಿಗೆ ಬಳಸಿಕೊಳ್ಳಲು ಪಾಲಿಕೆ ಮುಂದಾಗಿದ್ದು ಸಾರ್ವಜನಿಕರಿಗೆ ಸಂತಸದ ಸುದ್ದಿ ಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ಕಮಿಷನರ್ ಅವರು ಒಂದು ಸಂತೋಷ ಸುದ್ದಿಯನ್ನು ಇಲ್ಲಿ ನೀಡಿರುವುದನ್ನು ನಾವು ಇಲ್ಲಿ ಗಮನಕ್ಕೆ ಬರ್ತಾ ಇದೆ. ಏನಪ್ಪಾ ಅಂತಂದರೆ, ಇಲ್ಲಿವರೆಗೂ ನಾವು ಮನೆಯ ತೆರಿಗೆಯನ್ನು ಪ್ರತಿ ವರ್ಷಕ್ಕೊಮ್ಮೆ ನಾವು ಮಹಾನಗರ ಪಾಲಿಕೆ ಹೋಗಿ ಸಾಲುಗಟ್ಟಲೆ ನಿಂತು ಕಟ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳವರೆಗೆ ಬಂದಿರತಕ್ಕಂಥ ಒಂದು ಡಿಜಿಟಲ್ ಆ್ಯಪ್, ಮೇಕ್ ಇನ್ ಇಂಡಿಯಾ, ಒಂದು ಪ್ರಸ್ತುತ ಬಳಕೆಯಲ್ಲಿರ್ತಕ್ಕಂತಹ ಒಂದು ಆ್ಯಪನ್ನು ಇವತ್ತು ಮಹಾನಗರ ಪಾಲಿಕೆ ಬಿಡುಗಡೆ ಮಾಡಿದೆ. ಈ ಪ್ರಕ್ರಿಯೆಯ ಎಲ್ಲ ಪ್ರಾಯೋಗಿಕ ಕಾರ್ಯಗಳೆಲ್ಲವೂ ಮುಗಿದಿದ್ದು ಹಲವು ಬ್ಯಾಂಕ್ಗಳ ಜೊತೆ ಪಾಲಿಕೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಅತಿ ಶೀಘ್ರದಲ್ಲೇ ಈ ಯೋಜನೆಗೆ ಚಾಲನೆ ನೀಡುವ ಮೂಲಕ ಜನರಿಗೆ ಆ್ಯಪ್ ಬಳಕೆಗೆ ನೀಡಲು ಮಹಾನಗರ ಪಾಲಿಕೆ ಉತ್ಸುಕವಾಗಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.